ಸರಿಯಲ್ಲಿ ಸಚಿವ ಸ್ಥಾನ ಮಾತ್ರ ಅಲ್ಲ, ಕೆಲವೊಂದು ವರ್ಗಾವಣೆ ವಿಚಾರನೂ ಆಯಿತು, ಮತ್ತು ಕೆಲವು ಬೇರೆ ಬೇರೆ ಜಿಲ್ಲೆಯಲ್ಲಿ ಹಸ್ತಕ್ಷೇಪ ಮಾಡಿದ ಆರೋಪ ಬಂತು. ಈಗ ನೋಡಿ, ಒಬ್ಬೊಬ್ರು ಒಬ್ರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಅಂದಾಗ ಇನ್ನೊಬ್ರಿಗೆ ತೊಂದರೆ ಆಗ್ತದೆ. ಈಗ ತಾನೇ ಸರ್ಕಾರ ರಚನೆ ಆಗಿದೆ, ನಮ್ಮೆಲ್ಲರ ಚಿತ್ತ ಯಾವ ಕಡೆ ಇರಬೇಕು ಅಂತಂದರೆ ಮತದಾರರ ಕಡೆ ಇರಬೇಕು. ನಮ್ಮೆಲ್ಲರ ಚಿತ್ತ ಸೀಟ್ ಕಡೆ ಹೊರಟೋದ್ರೆ ಕಷ್ಟ ಆಗ್ತದೆ. ನಾವು ಕೂತ್ಕೊಳ್ತಕ್ಕಂಥ ಸೀಟೇ ನಮಗೆ ಮುಖ್ಯ ಅಂತ ಅಂತಂದರೆ ಏನು ಮಾತನಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಚಿತ್ತ ಮತದಾರರ ಹತ್ರ ಇರಬೇಕು, ಮತದಾರರ ಯೋಗಕ್ಷೇಮದ ಬಗ್ಗೆ ಇರಬೇಕು. ಹಾಗಾಗಿ ಇವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಎಲ್ಲವೂ ಕೂಡ ಸೀಟ್ಗಾಗಿ. ಸೊ ಅದನ್ನು ಕಾಲವೇ ತೀರ್ಮಾನ ಮಾಡ್ತದೆ. ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಕೂಡ ಸಭೆ ಕೆಲವು ಯಾರು ಅತೃಪ್ತರಿದ್ದರೂ ಅವ್ರನ್ನ ಕರೆದು ಮಾತನಾಡ್ತಾ ಇದ್ದಾರೆ.